ಶ್ರೀಶೈಲ ಯುಗಾದಿ ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಶ್ರೀಶೈಲ ಜಗದ್ಗುರುಗಳು ಭಕ್ತಾದಿಗಳಿಗೆ ಕೊರೋನಾ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿ ನೀಡಿದರು. ಶ್ರೀಶೈಲಂ ಯುಗಾದಿ ಉತ್ಸವದ ಪೂರ್ವಭಾವಿ ಸಭೆ ಇಂದು ವಿಜಯಪುರ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಶ್ರೀಮದ ಗಿರಿರಾಜ್ ಸೂರ್ಯಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು. ಕೊರೋನಾದ ಎರಡನೇ ಅಲೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಪಾದಯಾತ್ರಾ ಇದೇನೋ ಇಲ್ವೋ, ಕ್ಷೇತ್ರದಲ್ಲಿ ದರ್ಶನ ಆಗುತ್ತೋ ಇಲ್ವೋ, ಬರಬೇಕಾದ್ರೆ ಯಾವ ರೀತಿ ಬರಬೇಕು ಇತ್ಯಾದಿ ಕುತೂಹಲ ಮಲ್ಲಯ್ಯನ ಭಕ್ತರ ಮನಸ್ಸಿನೊಳಗೆ ಇದೆ. ಆ ಕಾರಣಕ್ಕಾಗಿಯೇ ಒಂದು ಸ್ಪಷ್ಟೀಕರಣವನ್ನು ಕರ್ನಾಟಕದ ಜನತೆಗೆ ಕೊಡಬೇಕು ಅನ್ನೋ ಉದ್ದೇಶವನ್ನು ಇರಿಸಿಕೊಂಡೇ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಎಸ್ ರಾಮರಾವ್ ಅವರು ತಮ್ಮ ಅಧಿಕಾರಿಗಳ ತಂಡವನ್ನು ಕರ್ಕೊಂಡು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಜೊತೆಗೆ ಈ ಪ್ರೆಸ್ ಕ್ಲಬ್ನಲ್ಲಿ ಉಪಸ್ಥಿತರಿದ್ದಾರೆ. ಕೊರೋನಾ ಜಾಸ್ತಿ ಆಗ್ತಾ ಇರೋಣದ್ರಿಂದ ಮತ್ತು ಭಕ್ತರ ಬೇಡಿಕೆಯೂ ಕೂಡ ಜಾಸ್ತಿ ಆಗ್ತಾ ಇರೋಣದ್ರಿಂದ ಏನು ಮಾಡಿದರೆ ಸೂಕ್ತ ಅನ್ನೋದನ್ನು ಅಧಿಕಾರಿಗಳು ಬಹಳಷ್ಟು ಚರ್ಚೆ ಮಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಕಳೆದ ವರ್ಷವೂ ಈ ಯುಗಾದಿಯ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡೋ ಭಕ್ತರು ಭಾಳಷ್ಟು ಜನ ಅರ್ಧಕ್ಕನ ವಾಪಸ್ ಬಂದರು ಲಾಕ್ಡೌನ್ ಘೋಷಣೆ ಆಗಿರೋದ್ರಿಂದ. ಕೆಲವರು ದೇವಸ್ಥಾನಕ್ಕೆ ಬಂದರೂ ಕೂಡ ದರ್ಶನ ಮಾಡ್ಕೊಂಡು ತಕ್ಷಣವೇ ವಾಪಸ್ ಬಸ್ ಮಾಡೋಕ್ಕೆ ಅವರನ್ನು ತಮ್ಮ ತಮ್ಮ ಊರಿಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡಲಾಯಿತು. ಅಷ್ಟೊಂದಿಗೆ ಉಳ್ಕೊಂಡು ಅವರು ಕೆಲವರಿಗೆ ವಾಪಸ್ ಊರಿಗೆ ಬರೋಕ್ಕೂ ತೊಂದರೆ ಆಗಿತ್ತು. ಆ ಥರದ ಪರಿಸ್ಥಿತಿ ಈ ಸಲ ನಿರ್ಮಾಣ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮೊದಲೇ ಮಾಹಿತಿಯನ್ನು ಜನರಿಗೆ ಕೊಡಲು ಸೂಕ್ತ ಅಂತ ತಿಳ್ಕೊಂಡು ಈ ಒಂದು ಸಭೆಯನ್ನು ವಿಜಯಪುರ ನಗರದಲ್ಲಿ ಆಯೋಜಿಸಲಾಗಿದೆ. ಪಾದಯಾತ್ರೆ ಬರುವವರಿಗೆ ದರ್ಶನಕ್ಕೆ ಬರುವವರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆಂದರೆ ಆಂಧ್ರ ಸರ್ಕಾರ ಇನ್ನೂವರೆಗೂ ಲಾಕ್ಡೌನ್ದಂಥ ಯಾವುದೇ ಘೋಷಣೆಯನ್ನು ಮಾಡಿಲ್ಲ. ಎಲ್ಲಿವರೆಗೆ ಆ ಘೋಷಣೆ ಬರೋದಿಲ್ಲವೋ ಅಲ್ಲಿ ತನಕ ಭಕ್ತರಿಗೆ ಯಾವುದೂ ಆತಂಕ ಇಲ್ಲ, ಯಾವುದೂ ತೊಂದರೆ ಇಲ್ಲ. ಈಗಿರೋ ಈಗ ತನಕ ಇರೋ ನಿಬಂಧನೆಗಳು ಮತ್ತು ಗೌರ್ಮೆಂಟಿಂದ ಇರೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ನಾವು ಒಂದ್ಸಲ ಸಮರೈಸ್ ಮಾಡಿಕೊಂಡ್ರೆ ದರ್ಶನಗಳೆಲ್ಲ ಕಂಟಿನ್ಯೂ ಮಾಡ್ತೀವಿ. ಸ್ಪರ್ಶ ದರ್ಶನ ಇರಲ್ಲ ಮತ್ತು ಕೋವಿಡ್ ನಿಬಂಧನೆಗಳು 100% ಎಲ್ಲರೂ ಪಾಲಿಸಬೇಕು. ಮಾಸ್ಕ್ ಕಂಪಲ್ಸರಿ, ನೋ ಮಾಸ್ಕ್ ನೋ ಎಂಟ್ರಿ. ಟೆಂಪಲ್ಗೆ ಮಾಸ್ಕ್ ಇಲ್ಲದಿದ್ದರೆ ಎಂಟ್ರಿನೇ ಇರಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು, ಡಿಸ್ಟೆನ್ಸ್ ಇರಬೇಕು, ಸ್ಯಾನಿಟೈಸೇಷನ್ ಕಂಪಲ್ಸರಿ ಮಾಡ್ಕೋಬೇಕು. ಇವೆಲ್ಲ ನಿಯಮಗಳು, ಬೇಸಿಕ್ ರೂಲ್ಸ್ ಅಂತಾರೆ ಇವನ್ನ. ಕೋವಿಡ್ ಪ್ರೋಟೋಕಾಲ್, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತಾರೆ ಇದನ್ನು. ಇದೆಲ್ಲ ನೀವು ಭಕ್ತರೆಲ್ಲರೂ ಇವನ್ನೆಲ್ಲ ಪಾಲಿಸುತ್ತಾ ಅಲ್ಲಿಗೆ ಬರಬೇಕು. ಮತ್ತು